ನಮಸ್ತೆ ಅಡುಗೆ ಪ್ರಿಯರೇ ಹೇಗಿದ್ದೀರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ದಿಢೀರಾಗಿ ಕೇವಲ ಐದೇ ನಿಮಿಷದಲ್ಲಿ ಅವಲಕ್ಕಿ ಪೈನಾಪಲ್ ಹಲವನ್ನ ಮಾಡಿ ತೋರಿಸಲಿದ್ದೇನೆ ಇದು ತಿನ್ಲಿಕ್ಕಂತೂ ಅತ್ಯಂತ ರುಚಿಯಾಗಿರ್ತದೆ ಹಾಗೂ ಮನೆಯಲ್ಲಿರುವ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ನಷ್ಟು ನೀರನ್ನು ಸೇರಿಸಿ ಜೊತೆಗೆ ಮುಕ್ಕಾಲು ಕಪ್ನಷ್ಟು ಹಾಲನ್ನು ಸೇರಿಸಿ ಇದಕ್ಕೆ ಕೇಸರಿ ದಳವನ್ನು ಸೇರಿಸಿ ಹಾಗೂ ಪರಿಮಳಕ್ಕೆ ಅನುಗುಣವಾಗಿ ಏಲಕ್ಕಿ ಪುಡಿಯನ್ನು ಸೇರಿಸಿ ಇದನ್ನು ಬಿಸಿ ಮಾಡಿಟ್ಟುಕೊಳ್ಳಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಕಡಾಯಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ತುಪ್ಪವನ್ನು ಸೇರಿಸಿಕೊಳ್ಳಿ ಇದಕ್ಕೆ ತುಪ್ಪ ಹೆಚ್ಚಾಗಿ ಬೇಕಾಗ್ತದೆ ಈಗ ಒಂದು ಕಪ್ನಷ್ಟು ಅವಲಕ್ಕಿಯನ್ನು ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ಇದನ್ನು ಬಿಸಿಯಾದ ತುಪ್ಪಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಒಂದು ನಿಮಿಷದವರೆಗೆ ಫ್ರೈ ಮಾಡಿಟ್ಕೊಂಡ್ರೆ ಸಾಕಾಗ್ತದೆ ಈಗ ಇದಕ್ಕೆ ಗೋಡಂಬಿಯನ್ನು ಸೇರಿಸಿ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ನಾನು ಒಂದು ಕಪ್ ದಪ್ಪ ಅವಲಕ್ಕಿಗೆ ಒಂದು ಕಪ್ನಷ್ಟು ನೀರು ಹಾಗೂ ಮುಕ್ಕಾಲು ಕಪ್ಪಿನಷ್ಟು ಹಾಲನ್ನು ಸೇರಿಸಿಕೊಂಡಿದ್ದೇನೆ ಈ ಮೆಜರ್ಮೆಂಟನ್ನು ನಾವು ಸರಿಯಾಗಿ ನಾವು ಗಮನಿಸಿಕೊಂಡ್ರೆ ಮಾತ್ರ ಇದು ಈ ಹಲ್ವಾ ಚೆನ್ನಾಗಿ ಬರ್ತದೆ ಹಾಗಾಗಿ ಮೆಜರ್ಮೆಂಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಈಗ ಇದು ಒಂದು ನಿಮಿಷದವರೆಗೆ ಚೆನ್ನಾಗಿ ಹುರಿಯಿರಿ ಈಗ ಚೆನ್ನಾಗಿ ಕುದಿಸಿದ ಹಾಲು ಹಾಗೂ ನೀರಿನ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಇಲ್ಲಿ ನಾವು ಮೊದಲೇ ಕುದಿಸಿ ಇಟ್ಕೊಳ್ಳೋದ್ರಿಂದ ಈ ಈ ಅವಲಕ್ಕಿಯ ತರಿ ಬೇಗ ಇದರಲ್ಲಿ ಬೆಂದು ಬಿಡ್ತದೆ ಹಾಗಾಗಿ ಇದು ಕಡಿಮೆ ಸಮಯದಲ್ಲಿ ಸಿಹಿಯನ್ನು ಮಾಡಬಹುದು ನಾವು ಇದನ್ನು ಚೆನ್ನಾಗಿ ಕಲಸಿ ಈಗ ಇದು ಆಲ್ರೆಡಿ ಮೊದಲೇ ಬಿಸಿಯಾಗಿರೋದ್ರಿಂದ ಈಗ ಇರ ತರೆತರಿಯಾಗಿ ರುಬ್ಬಿದ ಅವಲಕ್ಕಿ ಇದರಲ್ಲಿ ಚೆನ್ನಾಗಿ ಒಂದೇ ನಿಮಿಷದಲ್ಲಿ ಬೇಯ್ತದೆ ಈಗ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡ ಸಕ್ಕರೆಯ ಒಂದು ಕಪ್ನಷ್ಟು ಸಕ್ಕರೆ ಮಿಶ್ರಣವನ್ನು ಸೇರಿಸಿ ಒಂದು ಕಪ್ ಅವಲಕ್ಕಿಗೆ ಒಂದು ಕಪ್ನಷ್ಟು ಸಕ್ಕರೆ ಬೇಕಾಗ್ತದೆ ಇದನ್ನು ಇದರಲ್ಲಿ ಚೆನ್ನಾಗಿ ಕಲಸಿ ಈಗ ದ್ರಾಕ್ಷಿಯನ್ನು ಸೇರಿಸಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಪುನೊಮ್ಮೆ ಸೇರಿಸಿ ಈಗ ಇದು ಚೆನ್ನಾಗಿ ತಳ ಇದೆ ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸಪೂರವಾಗಿ ಕತ್ತರಿಸಿ ಇಟ್ಕೊಂಡ ಪೈನಾಪಲನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಇದರಲ್ಲಿ ಕಲಸಿ ನಾವಿಲ್ಲಿ ಪುಡಿ ಸಕ್ಕರೆಯನ್ನು ಉಪಯೋಗಿಸಿದ್ರಿಂದ ಸಕ್ಕರೆ ಬೇಗ ಕರಗ್ತದೆ ಹಾಗಾಗಿ ಇದು ಬೇಗ ಆಗ್ತದೆ ಈಗ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಅವಲಕ್ಕಿ ಪೈನಾಪಲ್ ಹಲ್ವಾ ತಿನ್ನಲು ರೆಡಿಯಾಗಿದೆ ಇದನ್ನೊಮ್ಮೆ ಖಂಡಿತವಾಗಿ ನೀವು ಮನೆಯಲ್ಲಿ ಮಾಡಿ ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಇದು ಇಷ್ಟವಾಗುತ್ತದೆ ಒಮ್ಮೆ ಮಾಡಿದಲ್ಲಿ ನೀವು ಖಂಡಿತವಾಗಿ ಇನ್ನೊಮ್ಮೆ ಮಾಡ್ಕೊಂಡು ತಿಂತೀರ ಅಷ್ಟೊಂದು ರುಚಿಕರವಾಗಿರ್ತದೆ ಪೈನಾಪಲ್ ಅನ್ನು ಸೇರಿಸಿದ್ರಿಂದ ಪೈನಾಪಲ್ ಫ್ಲೇವರ್ ಹಾಗೂ ಅದರ ಟೇಸ್ಟ್ ತುಂಬ ಅದ್ಭುತವಾಗಿರ್ತದೆ ಅಲ್ಲದೆ ಇದನ್ನು ದಿಢೀರಾಗಿ ಕೇವಲ ಐದೇ ನಿಮಿಷದಲ್ಲಿ ಈ ಸಿಹಿಯನ್ನು ಮಾಡಬಹುದು ಈ ರೆಸಿಪಿ ನಿಮಗೆ ಖಂಡಿತವಾಗಿ ಇಷ್ಟವಾಗುತ್ತದೆ ಅಂತ ಭಾವಿಸ್ತೇನೆ ಈ ರೆಸಿಪಿಯನ್ನು ಖಂಡಿತವಾಗಿ ನೀವು ಮನೆಯಲ್ಲಿ ಮಾಡಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸುತ್ತಾ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಯಾಕೆಂದರೆ ನಾವು ಅಡುಗೆ ಪ್ರಿಯರು ಸರ್ ಅಡುಗೆ ಪ್ರಿಯರು